ಹಾಯ್ ಅವರಿ ಒನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಇವತ್ತು ನೋಡಿದ್ರೆ ನಿಮಗೆ ಕೆ ಸಿ ಟಿ ಯಾರು ಅಪ್ಲೈ ಮಾಡ್ತಿದ್ದಾರೋ ಅವ್ರಿಗೆ ಯಾರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕು ಸ್ಟೆಪ್ಸ್ ಪ್ರೊಸೆಸ್ ಏನು ರೂರಲ್ಲು ಕನ್ನಡ ಹೆಸರಿಕು ಮತ್ತು ಯಾವ ಡಾಕ್ಯುಮೆಂಟ್ಸ್ ಬೇಕು ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೋಡಿದ್ರೆ ತಿಳ್ಸ್ಕೊಡ್ತೀನಿ ಅಫಿಷಿಯಲ್ ಕೂಡ ಇಂದ ಅನೌನ್ಸ್ ಮಾಡಿದ್ದಾರೆ ಯಾರನ್ನು ಚೆನ್ನಾಗಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಬಿಡಿ ಇಷ್ಟ ಲೈಕ್ನ ಮಾಡೋಣ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲು ಬಂದ್ಬಿಟ್ಟು ನೀವು ನೀವು ಯಾವೆಲ್ಲ ಆನ್ಲೈನ್ ಅರ್ಜಿ ಹಾಕಬೇಕಾದ್ರೂ ನೀವು ಯಾವೆಲ್ಲ ದಾಖಲಾತಿಗಳು ಬೇಕು ಯಾವುದೆಲ್ಲ ದಾಖಲಾತಿ ಬೇಡ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಕೆ ಈ ವೆಬ್ಸೈಟಲ್ಲಿ ಹಾಕಿದ್ದಾರೆ ನೀವು ನೋಡಿ ಅಥವಾ ನೀವು ವಿಡಿಯೋ ನೋಡಿ ಕಂಪಲ್ಸರಿ ವಿಡಿಯೋನ ಫುಲ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ನಾವು ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೋದು ಅಂತ ಅಂತ ಬಂದ್ಬಿಟ್ಟು ನಿಮ್ಮದು ಯಾವ್ಯಾವ ಮಿಕ್ಸಲ್ಲಿ ರೀತಿ ಅಂತ ಬರುತ್ತೆ ನೀವು ಆ ಪ್ರಮಾಣ ಪತ್ರವನ್ನು ನೀವು ಕಂಪಲ್ಸರಿ ಇಟ್ಕೊಂಡಿರ್ಬೇಕು ಅದನ್ನು ಕೂಡ ನೀವು ಕಂಪಲ್ಸರಿ ಅರ್ಜಿ ಹಾಕಬೇಕಾದ್ರೆ ಪಲ್ಸರಿ ನೀವು ಅಪ್ ಅಪ್ಲಿಕೇಬಲ್ ಆಗುತ್ತೆ ಅಪ್ಲೈ ಕೂಡ ಮಾಡಬೇಕು ಅರ್ಜಿ ಅರ್ಜಿಯನ್ನು ಕೂಡ ಅಪ್ಲೈ ಸಬ್ಮಿಟ್ ಮಾಡಬೇಕು ವೆರಿಫಿಕೇಶನ್ ಮಾಡಬೇಕಾದ್ರೆ ಅರ್ಜಿಯನ್ನು ಕೂಡ ನೀವು ಕಂಪಲ್ಸರಿ ತೋರಿಸ್ಬೇಕಾಗುತ್ತೆ ತೊದ್ಬಿಟ್ಟು ಫ್ರೆಂಡ್ಸ್ ಸಿದ್ಧಪಡಿಸಿಕೊಳ್ಳಲು ದಾಖಲೆಗಳು ಅಂದ್ರೆ ನಿಮ್ಗೆ ಯಾವ ಡಾಕ್ಯುಮೆಂಟ್ ಕಂಪಲ್ಸರಿ ಬೇಕು ಅಂತೇಳಿ ತಿಳಿಸ್ಕೊಡ್ತೀವಿ ಬನ್ನಿ ತಂದ್ಬಿಟ್ಟು ನೀವು ಸಿ ಟಿ ಅರ್ಜಿ ಮಾಡಿರ್ತಿರಲ್ಲ ಆ ಅರ್ಜಿ ಅರ್ಜಿ ಕೂಡ ನಿಮ್ಗೆ ಕಂಪಲ್ಸರಿ ಬೇಕಾಗಿರುತ್ತೆ ನಂತರಬಿಟ್ಟು ನೀವು ಅಕಸ್ಮಾತ್ ಎಡಿಟ್ ಮಾಡಿದರೆ ನಿಮ್ಮ ಅರ್ಜಿ ಆಗಿರ್ತಿಲ್ಲ ಅರ್ಜಿನ ಎಡಿಟ್ ಮಾಡಿದರೆ ಎಡಿಟ್ ಮಾಡಿರೋ ಪ್ರತಿ ಕೂಡ ಬೇಕು ಒರಿಜಿನಲ್ ಅರ್ಜಿ ಆಗಿರುತ್ತಲ್ಲ ಆ ಪ್ರತಿ ಕೂಡ ಬೇಕು ನಂತರ ಎರಡನೇ ಬಾರಿ ಎಡಿಟ್ ಮಾಡಿದರೆ ಆ ಎಡಿಟ್ ಮಾಡಿದ್ರ ಪ್ರತಿ ಕೂಡ ಬೇಕಾಗಿರುತ್ತೆ ಯಾಕಂದರೆ ಅದು ಕೂಡ ಇಂಪಾರ್ಟೆಂಟ್ ಆಗಿ ಮೂಡಿ ಬಂದಿರುತ್ತೆ ಅದು ಕೂಡ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮದು ಸಾಮಾನ್ಯ ಪ್ರವೇಶ ಪರೀಕ್ಷೆ ಅದ ಮೂಲ ಪ್ರವೇಶ ಪತ್ರ ಅಂದರೆ ಆಲ್ ಟಿಕೆಟ್ ನಿಮ್ಮದು ಯಾರಾದರೂ ಕೆ ಸಿ ಟಿ ಬರೆದಿದ್ದಾರೆ ಅವ್ರದ್ದು ಆಲ್ ಟಿಕೆಟ್ ಬೇಕಾಗಿರುತ್ತೆ ಆಲ್ ಟಿಕೆಟ್ ಕೂಡ ಬೇಕಾಗಿರುತ್ತೆ ಆಲ್ ಟಿಕೆಟ್ಗೆ ತಗೊಂಡೋಗಿ ನೀವು ವೆರಿಫಿಕೇನ್ ಮಾಡ್ಬೇಕಾದ್ರೆ ತಗೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನೀವು ಎಲ್ಲ ಅಲ್ಲಿ ನಿಮಗೆ ಗೇಜೆಟೆಡ್ ಆಫೀಸರ್ ಸೈನ್ ಬೇಕಾಗಿರುತ್ತೆ ಅದ್ರ ಬಗ್ಗೆ ಟೈಮ್ ನಿಮ್ಮ ಕೊಡ್ತೀನಿ ತೊಂಬತ್ತು ಆರ್ ಟಿಕೆಟ್ ಆಗಿದೆ ಅಂತ ಹೇಳ್ಬಿಟ್ಟು ಎಸ್ ಎಲ್ ಸಿ ಜಾಗರಗತಿ ಅಂಕಪಟ್ಟಿ ಅಂದರೆ ನಿಮ್ದು ಎಸ್ ಎಲ್ ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗುತ್ತೆ ಯಾಕಂದರೆ ಅವರು ವೆರಿಫಿಕೇಷನ್ ಮಾಡ್ತಾರೆ ಒರಿಜಿನಲ್ ಪ್ಲಸ್ ಜೆರಾಕ್ಸ್ ಸಬ್ಸಿ ಡೇಟ್ ಕಾರ್ಡ್ ಇರಬೇಕಾಗುತ್ತೆ ಎಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಪ್ಲಸ್ ಜೆರಾಕ್ಸ್ ಇರಬೇಕಾಗುತ್ತೆ ನಿಮ್ಮದು ಎಸ್ ಎಲ್ ಸಿ ಒರಿಜಿನಲ್ ಅಂಕಪಟ್ಟಿ ಕೂಡ ಕಂಪಲ್ಸರಿ ಬೇಕಾಗಿರುತ್ತೆ ಅಂತ ಸೆಕೆಂಡ್ ಪಿ ಯು ಸಿ ಅಂಕಪಟ್ಟಿ ಅಂದರೆ ಸೆಕೆಂಡ್ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ ಇನ್ನೂ ಕೂಡ ಸೆಕೆಂಡ್ ಪು ಸಿ ಮಾರ್ಸ್ ಕಾರ್ಡ್ ಇನ್ನೂ ಕೂಡ ಬಂದಿರಲ್ಲ ಯಾಕಂದರೆ ಪಿ ಯು ವಾಟ್ಸಪ್ ಡಿಲೇ ಮಾಡಿರುತ್ತೆ ಇನ್ನೂ ಕೂಡ ಬಂದಿರಲ್ಲ ಅವ್ರೇನು ಮಾಡಬೇಕು ತಮ್ಮ ಪ್ರಾಂಶುಪಾಲರು ನೀವು ಯಾವ ಪಿ ಯು ಸಿ ಯಾವ ಕಾಲೇಜು ಹೋದರೆ ತಮ್ಮ ಪ್ರಾಂಶುಪಾಲರ ಶೀಲು ಮತ್ತು ಸೈನ್ ಕಂಪಲ್ಸರಿ ಆಗಿರಬೇಕು ಅವರ ಶೀಲು ಮತ್ತು ಸೈನ್ ಕಂಪಲ್ಸರಿ ಆಗಿರಬೇಕು ಅದನ್ನು ಮಾತ್ರ ನೀವು ಅಲೋ ಮಾಡ್ತಾರೆ ಯಾಕಂದ್ರೆ ನೀವು ಬರೀ ಇಂಟರ್ನೆಟಲ್ಲಿ ಡೆವಲಪ್ ಮಾಡ್ಕೊಂಡು ಹೋಗಿ ಕೊಟ್ಟರೆ ಅಲೋ ಮಾಡಲ್ಲ ರಿಜೆಕ್ಟ್ ಮಾಡ್ತಾರೆ ಮತ್ತೆ ಹೋಗ್ಬಿಟ್ಟು ನೀವು ಮತ್ತೆ ಸೈನ್ ಮಾಡ್ಕೊಂಡು ಬರಬೇಕಾಗುತ್ತೆ ಇದು ಮ್ಯಾನೇಟ್ ಇದೆ ವಿದ್ಯಾರ್ಥಿಗಳಿಗೆ ನೈವಿಟ್ಟು ನೀಟಾಗಿ ನೋಡಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಅದನ್ನು ನೀಟಾಗಿ ಸೈನ್ ಮಾಡ್ಕೊಂಡು ಹೋಗಿ ಕೊಡಬೇಕಾಗುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನು ಅಂದ್ಬಿಟ್ಟು ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಬೇಕಾ ಎಷ್ಟು ಎಷ್ಟು ವರ್ಗೂ ಬೇಕು ಅಂದರೆ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ ನೀವು ಒಂದರಿಂದ ಹನ್ನೆರಡನೇ ತರಕಾರಿ ಓದಿರ್ತೀರ ಆದರೆ ನಿಮಗೆ ಸ್ಟಡಿ ಸರ್ಟಿಫಿಕೇಟ್ ಬಂದುಬಿಟ್ಟು ಟೆಂತು ಪಿ ಯು ಕಂಪಲ್ಸರಿ ಬೇಕಾಗಿರುತ್ತೆ ಟೆಂತು ಪಿ ಯು ವರ್ತಪಡಿಸಿ ನಿಮಗೆ ಒಟ್ಟು ಏಳು ವರ್ಷದ ಬೇಕಾಗಿರುತ್ತೆ ಅಂದರೆ ಒಟ್ಟು ಸೆವೆನ್ ಇಯರ್ದು ಒಂದರಿಂದ ಏಳನೇ ಆಗಲಿ ಒಂದರಿಂದ ಹತ್ತಿರ ಆಗಲಿ ಒಟ್ಟು ಏಳು ವರ್ಷದ ಕಂಪಲ್ಸರಿ ನೀವು ಮಾಡಿರಬೇಕಾಗುತ್ತೆ ಏಳು ವರ್ಷ ನೀವು ಸ್ಟಡಿ ಮಾಡಿದ್ರೆ ಡೀಟೇಲ್ಸ್ ಕೊಡಬೇಕಾಗುತ್ತೆ ಇನ್ಕ್ಲೂಡಿಂಗ್ ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ನಿಮ್ಮ ಪಿ ಸಿ ಎಸ್ ಎಲ್ ಸರ್ಟಿಫಿಕೇಟ್ ಜೊತೆ ನಿಮ್ಮದು ಏಳು ವರ್ಷದ ಕಂಪಲ್ಸರಿ ಬೇಕಾಗಿರುತ್ತೆ ಫುಲ್ ಎಲ್ಲ ಬೇಕು ಅಂತೆಲ್ಲ ಬಟ್ ಏಳು ವರ್ಷದ್ದು ಕಂಪಲ್ಸರಿ ಬೇಕಾಗಿರುತ್ತೆ ಬಂದ್ಬಿಟ್ಟು ಬರೀ ಸ್ಟಡಿ ಸರ್ಟಿಫಿಕೇಟ್ ಅಂತ ಅಲ್ಲ ಸ್ಟಡಿ ಸರ್ಟಿಫಿಕೇಟಲ್ಲಿ ನಿಮ್ಮ ಸೈನ್ ಬೇಕಾಗಿರುತ್ತೆ ನಿಮ್ಮ ಅಂದರೆ ನಿಮ್ಮ ಸೈನ್ ಇರುತ್ತೆ ಪ್ಲಸ್ ನಿಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳಂದರೆ ನಿಮ್ಮದು ತಾಲೂಕು ವೈಸು ಅಧಿಕಾರಿಗಳು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಅಧಿಕಾರಿಗಳು ಅವ್ರ ಸೈನ್ ಇರಬೇಕಾಗುತ್ತೆ ಆ ಸೈನ್ ಮ್ಯಾಂಡೇಟರಿ ಯಾವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸೈನ್ ಇರಲ್ಲ ಅದು ಅಲೌ ಮಾಡಲ್ಲ ಹೋಗಿ ನೀಟಾಗಿ ನೋಡಿ ನೀವು ಅಪ್ಲೈ ಮಾಡಬೇಕಾ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ನೀವು ಸ್ಟಡಿ ಸರ್ಟಿಫಿಕೇಟ್ ಆಗ ಅಲ್ಲಿ ಸೈನ್ ಕೇಳುತ್ತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸೈನ್ ಕಂಪಲ್ಸರಿ ನೀವು ಹಾಕಬೇಕಾಗುತ್ತೆ ಅಂತ ಅಂದ್ಬಿಟ್ಟು ನೀವು ವ್ಯಾಸಂಗ ಪತ್ರಗಳ ಪ್ರಮಾಣ ಪತ್ರ ಯಾವ ಥರ ಇರಬೇಕು ಅಂತೇಳಿ ಅದನ್ನು ಉಳಿದ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಒಂದು ಕೇಯಿಂದ ಕೂಡ ಬಿಟ್ಟಿದ್ದಾರೆ ನೀವು ವ್ಯಾಸಂಗ ಪ್ರಮಾಣ ಪತ್ರ ನಿಮ್ಮದು ಯಾವ ಥರ ಇರಬೇಕು ಅಂತೇಳಿ ಅದರಲ್ಲಿ ಗೊತ್ತಾಗಂತ ಅಂದ್ಬಿಟ್ಟು ಯಾರ್ಯಾರು ಸೂಪರ್ ಮೆಮರಿ ಕೊಟ್ಟಂದರೆ ಎಸ್ ಎನ್ ಕೆಡೋದು ಬರ್ತಾರೆ ಅದ್ರ ಅವರು ತಮ್ಮ ಅರ್ಹರಾಗಿರ್ತಾರೆ ಅಂದರೆ ಎಲ್ಲ ಯಾವ ಎಲ್ಲ ವಿದ್ಯಾರ್ಥಿಗಳು ಎಸ್ ಎನ್ ಕೆಡೋದೇ ಅರ್ಹರಾಗಿರ್ತಾರೆ ಎಲ್ಲ ವಿದ್ಯಾರ್ಥಿಗಳು ಎಸ್ ಎನ್ ಕೆ ಅಪ್ಲಿಕೇಬಲ್ ಆಗ್ಬೋದು ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ ಉನ್ನವರು ನಮ್ಮ ಆದಾಯ ಪತ್ರಗಳು ನೀಟಾಗಿ ಇಟ್ಕೋಬೇಕಾಗಿರುತ್ತೆ ಪ್ರತ್ಯೇಕವಾಗಿ ಆದಾಯ ಪ್ರಕ್ರಿಯೆ ಪತ್ರ ಇರುತ್ತಲ್ಲ ಆದಾಯ ಪ್ರಕ್ರಿಯೆ ಸರ್ಟಿಫಿಕೇಟು ಅದನ್ನು ಸಪ್ರೇಟಾಗಿ ಅಂದ್ಬಿಟ್ಟು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರು ಕೂಡ ಸಪ್ರೇಟಾಗಿ ನಿಮ್ಮ ಆದಾಯ ಪ್ರಮಾಣಪತ್ರ ಅಂದರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದು ನೀಟಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಟ್ಕೊಂಡಿರಬೇಕಾಗುತ್ತೆ ನೀಟಾಗಿ ಹಿಡ್ಕೊಂಡಿರಬೇಕಾಗುತ್ತೆ ಅದರಲ್ಲಿ ನೀಟಾಗಿ ಯಾವ ಟೈಪ್ ಫಾರ್ಮು ಯಾವುದು ಇದರಲ್ಲಿ ನೀಟಿಗೆ ಇಟ್ಕೊಂಡಿರಬೇಕಾಗುತ್ತೆ ನಿಮ್ಗೆ ಗೊತ್ತಿರುತ್ತೆ ಇನ್ಕಮ್ ಸರ್ಟಿಫಿಕೇಟು ಅಕಸ್ಮಾತ್ ನಿಮ್ಮದು ಡೇಟ್ ಎಂಡ್ ಆಗಿರೋ ದಯವಿಟ್ಟು ನೀವು ಮುಂಚೆನೇ ಮಾಡ್ಕೋಬೇಕಾಗುತ್ತೆ ಡೇಟ್ ಎಂಡ್ ಆದರೆ ನಿಮಗೆ ಯಾವುದೇ ಕಾರಣಕ್ಕೂ ಎಲಿಜಿಬಲ್ ಅಲ್ಲ ನೀವು ಡೇಟ್ ಎಂಡಾದರೆ ಯಾವುದೇ ಕಾಣಕ್ಕೂ ನೀವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ಅದನ್ನ ಕನ್ನಡ ಮಾಧ್ಯಮ ವಾಸ ಹತ್ರ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರಕ್ಕೆ ಯಾರು ಇರೋರು ಅಂದರೆ ಒಂದರಿಂದ ಹತ್ತನೇ ತರಗೂ ಯಾರು ಕನ್ನಡದಲ್ಲಿ ಓದಿದರೆ ಕನ್ನಡ ಭಾಷೆ ಸ್ಟಡಿ ಮಾಡಿದರೆ ಅವರು ತಮ್ಮ ಶಿಕ್ಷಣ ಇಲಾಖೆಗೆ ಸೈನ್ ಮಾಡಿಸ್ಕೊಂಡು ಆ ಪತ್ರವನ್ನು ಪತ್ರವನ್ನು ಕಂಪಲ್ಸರಿ ತಗೊಂಡು ಹೋಗಬೇಕಾಗಿರುತ್ತೆ ನಂತರ ಬಂದ್ಬಿಟ್ಟು ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಅಂದರೆ ಒಂದರಿಂದ ಹತ್ತನೇ ತರಗತಿಯವರೆಗೂ ಯಾರು ಗ್ರಾಮೀಣದಲ್ಲಿ ವ್ಯಾಸಂಗ ಮಾಡಿದ್ರಿ ಅದರಲ್ಲೂ ಕೂಡ ಕರ್ನಾಟಕ ಪೌರಸಭೆ ಅಧಿನಿಯಮ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಥವಾ ಕರ್ನಾಟಕ ಪೌರ ನಿಗಮ ಅಧಿನಿಯಮ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಹೇಳಿರುವಂತೆ ಬೃಹತ್ ನಗರ ಪ್ರದೇಶ ಸಣ್ಣ ನಗರ ಪ್ರದೇಶ ಅಥವಾ ಪರಿವರ್ತನೆಯ ಹಂತದಲ್ಲಿರುವ ಪ್ರದೇಶಗಳನ್ನು ಹೊರತುಪಡಿಸಿ ಕರ್ನಾಟಕ ರಾಜ್ಯದಲ್ಲಿ ಇತರ ಪ್ರದೇಶಗಳಲ್ಲಿರುವ ವರ್ಷ ಶಿಕ್ಷಣ ಸಂಸ್ಥೆಯಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಹತ್ತು ಪೂರ್ಣಾವಧಿ ಶೈಕ್ಷಣಿಕ ವರ್ಷಗಳಲ್ಲಿ ವ್ಯಾಸಕ ಮಾಡಿರುವಂಥ ಗ್ರಾಮೀಣ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯಿಂದ ಶಿಕ್ಷಣ ಅಧಿಕಾರಿಗಳ ಮೇರೆಗೆ ಗ್ರಾಮೀಣ ವ್ಯಾಸಂಗ ಮಾಡೋ ವಿದ್ಯಾರ್ಥಿಗಳು ಕೂಡ ತಮ್ಮ ಸರ್ಟಿಫಿಕೇಟನ್ನು ನೀವು ಕಂಪಲ್ಸರಿ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ ನೀವು ಹಳ್ಳಿ ಸ್ಟಡಿ ಮಾಡಿದ್ರೆ ಅಂದರೆ ಒಂದಿನ ಹತ್ತು ಹತ್ತನೇ ತರಗತಿ ಗ್ರಾಮೀಣ ಪ್ರದೇಶ ಸ್ಟಡಿ ಮಾಡಿದರೆ ನಿಮ್ಮ ಸರ್ಟಿಫಿಕೇಟ್ ಬರುತ್ತೆ ಆ ಸರ್ಟಿಫಿಕೇಟ್ ನೀವು ಕಂಪಲ್ಸರಿ ಡೆವಲಪ್ ಮಾಡಿಕೊಂಡು ಆ ಕಂಪ್ಲೀಟ್ ಸರ್ಟಿಫಿಕೇಟ್ನ ತಗೊಂಡು ಹೋಗಿ ನೀವು ಸ್ಕೂಲಿಗೆ ಕೊಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿಸಿ ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆ ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿಸಿ ನಂತರ ಅದರಲ್ಲಿ ನಿಮ್ಮ ಸೈನು ಮತ್ತು ನಿಮ್ಮ ಶಿಕ್ಷಣಾಧಿಕಾರಿಗಳ ಸೈನು ಮತ್ತು ನಿಮ್ಮ ಪ್ರಾಂಶುಪಾಲರ ಶೀಲ ಸೈನು ಅದು ನೀವು ಕಂಪಲ್ಸರಿ ಮಾಡ್ಕೊಂಡೋಗಿ ನೀವು ಅದನ್ನು ಕೊಡಬೇಕಾಗಿರುತ್ತೆ ಹಳ್ಳಿಲಿ ಓದಿರ್ತಾರೆ ಅವ್ರು ಮಾತ್ರ ಅಂತ ಅಂದ್ಬಿಟ್ಟು ಜಾತಿ ಪ್ರಮಾಣ ಪತ್ರ ನಾವು ಹೇಳಿರೋ ಟು ಎ ಟು ಟು ಬಿ ತ್ರೀ ಎ ತ್ರೀ ಬಿ ಮತ್ತು ಕ್ಯಾಟಗರಿ ಒನ್ ಟು ಎಸ್ ಸಿ ಟಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜಾತಿ ಪತ್ರಗಳನ್ನು ಕಂಪಲ್ಸರಿ ಮಾಡ್ಕೋಬೇಕಾಗುತ್ತೆ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಎರಡು ಕೂಡ ಮಾಡ್ಕೊಳ್ಬೇಕಾಗುತ್ತೆ ಅಂತಂದ್ಬಿಟ್ಟು ಅದರಲ್ಲಿ ಇ ಮತ್ತು ಅಂತ ಬೇರೆ ಬೇರೆ ಎಫ್ ಅಂತ ಬರುತ್ತೆ ಎಫ್ ಅಂದ್ಬಿಟ್ಟು ಟು ಎ ಟು ಬಿ ತ್ರೀ ಎ ತ್ರೀ ಬಿಗಳಿಗೆ ಎಫ್ ಅಂತ ಒಂದು ಪ್ರಮಾಣ ಪತ್ರ ಬರುತ್ತೆ ಅದರಲ್ಲಿ ಎಫ್ ಅಂತ ನಮ್ಮದು ಅಂತ ಅಂದ್ಬಿಟ್ಟು ಕ್ಯಾಟಗರಿ ಒಂದು ಇ ಅಂತ ಬಂದಿರುತ್ತೆ ಮತ್ತು ಬೇರೆ ಕ್ಯಾಟಗರಿ ಬಂದ್ಬಿಟ್ಟು ಎಸ್ ಸಿ ಎಷ್ಟಿ ಅವರಿಗೆಲ್ಲ ಡಿ ಅಂತ ಬಂದಿರುತ್ತೆ ಅವ್ರು ನೀಟಾಗಿ ನೋಡ್ಕೋಬೇಕಾಗುತ್ತೆ ಅದರ ಸರ್ಟಿಫಿಕೇಟ್ ನಿಮಗೆ ಇರಬೇಕಾಗುತ್ತೆ ಅಂತಬಿಟ್ಟು ಯಾರ್ಯಾರು ಮೀಸಲು ಪಡೆಯಲ್ಲ ಅವರಿಗೆ ಶುಲ್ಕ ಮರುಪಾವತಿ ಮತ್ತು ವಿದ್ಯಾರ್ಥಿ ಪ್ರಯೋಜನ ಪಡೆಯುವುದಕ್ಕಾಗಿ ಇದು ಕಂಪಲ್ಸರಿ ನೀವು ಹಿಡ್ಕೊಂಡಾಗಿರೋ ಇಟ್ಕೊಂಡಾಗಿರಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಆದರೆ ವಿದ್ಯಾರ್ಥಿನಿ ಆನ್ಲೈನ್ಗಳಲ್ಲಿ ಅರ್ಜಿ ಸಲ್ಲಿಸುವಾಗ ಮೀಸಲಾತಿ ಪ್ರಯೋಜನವನ್ನು ಕೋರಿದ ಪಕ್ಷದಲ್ಲಿ ಮಾತ್ರ ಅವರು ಜಾತಿ ಪ್ರಮಾಣ ಮತ್ತು ಆದಾಯ ಸೌಲಭ್ಯವನ್ನು ಕೋರಲು ಹರ್ಹರಾಗಿರ್ತಾರೆ ಅಂದರೆ ಸಿಂಪಲ್ ಫ್ರೆಂಡ್ಸು ನೀವು ಅಪ್ಲೈ ಮಾಡಬೇಕಾದ್ರೆ ಅಲ್ಲಿ ನೀವು ಡಿಟೇಲ್ ಮೆನ್ಷನ್ ಮಾಡಬೇಕು ನಮ್ಮದು ಎಸ್ ಎನ್ ಕ್ಯೂ ಬರುತ್ತೆ ನಮ್ಮದು ಇನ್ಕಮ್ ಕಡಿಮೆ ಐತೆ ನಾವು ಈ ಥರ ಜಾತಿ ಪ್ರಮಾಣಪತ್ರ ಇದೆ ನಾವು ಅಪ್ಲಿಕೇಬಲ್ ಆಗ್ತೀವಿ ಮತ್ತು ನೀವು ಅಪ್ಲೈ ಮಾಡಿದರೆ ಮಾತ್ರ ಮಾಡಿ ಆಗಿರೋದಿಲ್ಲ ಅಂದರೆ ನೀವು ಅಪ್ಲೈ ಮಾಡಬೇಕಾದ್ರೆ ಮಾಡಿಲ್ಲ ಅಂದರೆ ನೀವು ಆಗಲ್ಲ ನಮ್ಮದು ರಿಸರ್ವೇಷನ್ ಕೂಡ ಸಿಗೋಲ್ಲ ಜಾತಿ ಕೂಡ ಸಿಗಲ್ಲ ಜಾತಿ ರಿಸರ್ವೇಷನ್ ಕೂಡ ಸಿಗಲ್ಲ ನಂತರ ಅಂದ್ಬಿಟ್ಟು ಐದರ ಹೈದರಾಬಾದ್ ಕರ್ನಾಟಕ ಯಾರ್ಯಾರು ಐಕ ಡಿಸ್ಟ್ರಿಕ್ ಅಂದ್ರೆ ಬರ್ತಾರೆ ಯಾವುದೋ ಐದಾರು ಜಿಲ್ಲೆಗಳಿದ್ರೆ ಅವ್ರು ಏನು ಮಾಡಬೇಕಂದ್ರೆ ತಮ್ಮ ಕೈದರಾಬು ಕರ್ನಾಟಕ ಪ್ರದೇಶದ ಮೀಸಲಾತಿ ಅನುಚ್ಛೇದ ದಿನ ಮುನ್ನೂರ ಎಪ್ಪತ್ತೆರಡು ಥರ ವಿದ್ಯಾರ್ಥಿಗಳು ಸಂಬ ಸಂಬಂಧಪಟ್ಟ ಉಪ ವಿಭಾಗದ ವಿಭಾಗಾಧಿಕಾರಿ ಅಂದರೆ ಅಸಿಸ್ಟೆನ್ಸ್ ಕಮಿಷನರ್ ಜೊತೆ ಒಂದು ಪ್ರಮಾಣಪತ್ರ ಬರುತ್ತೆ ಆ ಪ್ರಮಾಣ ಪತ್ರವನ್ನು ಕಂಪಲ್ಸರಿ ತಗೊಂಡೋಗಿರಬೇಕು ಅಂದರೆ ನಿಮ್ಮ ಅಸಿಸ್ಟೆನ್ಸ್ ಕಮಿಷನ್ ಇರ್ತಾರಲ್ಲ ಅವರೊಂದು ಪ್ರಮಾಣಪತ್ರ ಪತ್ರ ಇರ್ತಾರೆ ನಿಮಗೆ ನಮ್ಮದು ಐಕಾ ಡಿಸ್ಟ್ರಿಕ್ ಅಂದರೆ ಬರುತ್ತೆ ಅಂತ ಅವರು ತಮ್ಮ ಪ್ರಮಾಣ ಪತ್ರಗಳು ಇದ್ದಾರೆ ಐಕಾ ಡಿಸ್ಟ್ರಿಕ್ ಅವರು ಅವರು ತಮ್ಮ ಪ್ರಮಾಣ ಪತ್ರವನ್ನು ಕಂಪಲ್ಸರಿ ತಗೋಬೇಕಾಗುತ್ತೆ ಯಾಕಂದರೆ ಇದು ಮ್ಯಾಂಡ್ರೇಟ್ರೆ ನಿಮಗೆಲ್ಲ ರಿಸರ್ವೇಷನ್ ಸಿಗೋಲ್ಲ ನಿಮಗೆ ಸೀಟ್ ಸೀಟ್ ಅನೌನ್ಸ್ಮೆಂಟ್ ಆಗಬೇಕಾದ್ರೆ ಎಲ್ಲ ಆಗಬೇಕಾದ್ರೆ ನಿಮಗೆ ಮ್ಯಾಂಡ್ರೇಟ್ರಿ ಆಗಿರುತ್ತೆ ಅದಕ್ಕೆ ಐಕ ಡಿಸ್ಟ್ರಿಕ್ ಯಾರಿದ್ದಾರೆ ದಯವಿಟ್ಟು ತಮ್ಮ ಸಂಬಂಧಪಟ್ಟ ಇಲಾಖೆ ಅದಕ್ಕೆ ರಜವಾಗಿ ತಮ್ಮ ಐಕಾ ಸರ್ಟಿಫಿಕೇಟನ್ನು ನೀವು ಕಂಪಲ್ಸರಿ ತಗೋಬೇಕಾಗುತ್ತೆ ಇದು ಕೂಡ ಮ್ಯಾಂಡ್ರೇಟ್ರಿ ಆಗಿರುತ್ತೆ ಇಲ್ಲಾಂದರೆ ನಿಮಗೆ ಮತ್ತೆ ನಿಮ್ಮದು ಅಪ್ಲಿಕೇಬಲ್ ಆಗೋಲ್ಲ ಮತ್ತೆ ನೀವು ಅದನ್ನು ಎಡಿಟ್ ಮಾಡೋಕ್ಕೆ ಕೂಡ ಆಗೋಲ್ಲ ಮತ್ತೆ ನಿಮಗೆ ಪ್ರಾರಂಭ ಆಗುತ್ತೆ ಕ್ಯಾನ್ಸಲ್ ಕೂಡ ಕೊಡೋಕೆ ಜಾಸ್ತಿ ಿದೆ ಅದಕ್ಕೆ ಅಪ್ಲೈ ಮಾಡಿದರೆ ನೋಡೋಕೆ ನೋಡಿ ಅಪ್ಲೈ ಮಾಡಬೇಕಾದ್ರೆ ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ತಂದೆ ತಾಯಿ ಪೋಷಕರು ಹೊಸ ಸ್ಥಳ ವ್ಯಾಸಂಗ ಉದ್ಯೋಗ ಅದರದ ಮೇಲೆ ಸರ್ಕಾರಿ ಸ್ಟೇಟುಗಳಿಗೆ ಸಂಬಂಧಿಸಿದಂತೆ ಆರೋಗ್ಯ ತರಕೆದಾರಗಳು ಅವರ ತಂದೆ ತಾಯಿ ಪೋಷಕರು ವ್ಯಾಸಂಗ ಪ್ರಮಾಣಪತ್ರ ಪತ್ರ ಹೊಂಥ ಪಟ್ಟಣ ಪೂರ್ಣ ಪ್ರಮಾಣ ಪತ್ರ ಹೊಸ ಸ್ಥಳ ಮತ್ತು ಉದ್ಯೋಗ ಪ್ರಮಾಣಪತ್ರ ತಂದೆ ತಾಯಿ ಪೋಷಕರ ಸಂಚಿತ ದಾಖಲೆ ಅಂಕಾಪಟ್ಟಿ ಅಂದರೆ ಯಾರ್ಯಾರು ಕೆಲವೊಂದು ರಿಸರ್ವೇಷನ್ ಅನ್ನೋದು ಬರ್ತಾರೆ ಎಕ್ಸಾಂಪಲ್ ಆರ್ಮಿ ಪೊಲೀಸ್ ಕೆಲವೊಂದು ರಿಸರ್ವೇಷನ್ ಅನ್ನೋದು ಬರ್ತೀರಾ ತಮ್ಮ ತಂದೆ ತಾಯಿಗಳ ರಿಸರ್ವೇಷನ್ ಯಾವ ಮಕ್ಕಳು ಬರ್ತೀರ ಅವರು ತಂದೆ 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 ತಾಯಿಗಳ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಯಾವ್ಯಾವು ಅಂದರೆ ವ್ಯಾಸ ತಂದೆ ತಾಯಿಗಳ ವ್ಯಾಸಂಗ ಪ್ರಮಾಣಪತ್ರ ಮತ್ತು ಸ್ವಂತ ಪಟ್ಟಣ ಅದೇ ಪೋಷಕರ ಊರಿನ ಪ್ರಮಾಣಪತ್ರ ಅಂತ ಅಂದ್ಬಿಟ್ಟು ಅವರ ಉದ್ಯೋಗ ಪ್ರಮಾಣಪತ್ರ ಅಥವಾ ಕಂಪ್ಲೀಟ್ ಕಂಪ್ಲೀಟ್ ದಾಖಲೆಗಳು ಯಾವ್ಯಾವ ಇರ್ತದೆ ಅಂತ ದಾಖಲೆಗಳು ಅವು ಎಲ್ಲ ಕಂಪಲ್ಸರಿ ನಿಮಗೆ ಬೇಕಾಗಿರುತ್ತೆ ಕ ಸಿಂಪಲ್ಲು ಏನಿಲ್ಲ ನೀವು ಯಾರಾದರೂ ಈ ಕ್ವಾಟರ್ ಅಂಡರ್ ಬರ್ತೀರ ಅವ್ರು ಮಾತ್ರ ಎಲ್ಲ ಕೂಡ ತೊಗೋಬೇಕು ಅಂತಿಲ್ಲ ತಂದೆ ತಂದೆ ತಾಯಿ ಡೀಟೇಲ್ಸ್ನ ಯಾರು ತನ್ನ ತಂದೆ ತಾಯಿ ಅಂಡರ್ ರಿಸರ್ವೇಷನ್ ಪಡ್ತಿದ್ದಾರ ಆ ವಿಧರ್ಶನ್ಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ ಅವರು ಮನೆಯಲ್ಲಿರುವ ಡಾಕ್ಯುಮೆಂಟ್ನ ತಂದೆ ತಾಯಿಗಳು ಯಾವ್ಯಾವ ಡೀಟೇಲ್ಸ್ ಇರುತ್ತೆ ಆ ಡ್ರೆಸ್ನ ನೀವು ಕಂಪಲ್ಸರಿ ತಗೊಂಡು ಹೋಗಬೇಕಾಗಿರುತ್ತೆ ಇದು ಮ್ಯಾಂಡೇಟ್ರಿ ಯಾಕಂದರೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ಮಾಡಿರ್ತಾರೆ ಅದಕ್ಕೆ ಇದು ಕಂಪಲ್ಸರಿ ಆಗಿ ಬಂದಿರುತ್ತೆ ನಂತರ ಒಂದು ಫ್ರೆಂಡ್ಸ್ ನೆಕ್ಸ್ಟು ಡೇ ಬರೋಣ ಮತ್ತು ಹೊರನಾಡು ಮತ್ತು ನಾಡು ಯಾರ್ಯಾರು ಹೊರನಾಡು ಮತ್ತು ಗಡಿ ನಾನು ಬರ್ತೀರ ಅವರು ಕಂಪಲ್ಸರಿ ತಮ್ಮ ಮಾತೃಭಾಷೆ ಬಗ್ಗೆ ಯುಕ್ತವಾಗಿ ಘೋಷಿಸಿರುವ ಅಫಿಡೆವಿಟ್ ಅಂದರೆ ನಿಮ್ಮ ಮಾತೃಭಾಷೆ ಪ್ರಕಾರ ಒಂದು ಅಫಿಡೆವಿಟ್ ಇರುತ್ತೆ ಸರ್ಕಾರದಿಂದ ನಿಯೋಜನೆ ಮಾಡಿದ ಅಫಿಡೆವಿಟ್ ಹೊರನಾಡು ಮತ್ತು ಗಡಿ ಕನ್ನಡಿಗರ ಯಾರು ಬರ್ತಾರೆ ಅವರು ಕಂಪಲ್ಸರಿ ಆ ಅಫಿಡೆವಿಟ್ನ ತಗೊಂಡ್ಕೊಂಡು ಎಲ್ಲರೂ ನಿಮಗೆ ರಿಸರ್ವೇಷನ್ ಬರೋಲ್ಲ ಇದು ಕಂಪಲ್ಸರಿ ಆಗಿರುತ್ತೆ ಯಾರು ಹೊರನಾಡು ಮತ್ತು ಗಡಿನ ಹೇಳ್ತೀರಾ ಅವರು ಈ ಡೀಟೇಲ್ಸ್ನ ಕಂಪಲ್ಸರಿ ನೀವು ತೆಗೆದುಕೊಂಡು ಹೋಗಲೇಬೇಕಾಗುತ್ತೆ ಅಂತ ಬಂದ್ಬಿಟ್ಟು ಜಮ್ಮು ಮತ್ತು ಕಾಶ್ಮೀರ ವಲಸೆಗರ ಕೊಟ್ಟದಲ್ಲಿ ಯಾರು ಬರ್ತೀರ ಅವರು ಕಂಪಲ್ಸರಿ ಬಂದ್ಬಿಟ್ಟು ಅದಿ ನಿಮ್ಮ ಅಧಿಕಾರಿ ವ್ಯವಸ್ಥೆ ಜಿಲ್ಲಾಧಿಕಾರಿ ಅಥವಾ ಜಿಲ್ಲಾ ದಂಡಾಧಿಕಾರಿ ಮತ್ತು ಪುನರ್ವಸತಿ ಆಯುಕ್ತರು ಯಾರು ಇರ್ತಾರೆ ಅವರು ನಿಮಗೆ ಗುರಿ ಕೊಟ್ಟಿರ್ತಾರೆ ನಿಮಗೆ ನೀವು ಜೆ ಕೆ ಅಂಡಮ್ಯೂ ಕಾಶ್ಮೀರ್ ವಾಲ್ಸಿಕರ ಕೊಡೋದಲ್ಲ ಬರ್ತೀರ ಅಂದ್ರೆ ನಿಮಗೆ ಒಂದು ಸರ್ಟಿಫೇಟ್ ಆ ಸರ್ಟಿಫಿಕೇಟ್ ನೀವು ಕಂಪಲ್ಸರಿ ತಗೊಂಡು ಹೋಗ್ಬೇಕಾಗಿರುತ್ತೆ ಇದು ಮ್ಯಾಂಡೇಟ್ರಿ ನಿಮಗೆ ಜೆ ರಿಸರ್ವೇಷನ್ ಕೂಡ ಬರೋದಿಲ್ಲ ಇದು ಇವತ್ತಿನ ಅಪ್ಡೇಟ್ ಇದೇ ಥರ ಹೆಚ್ಚಿನ ನೋಡಿದ್ರೆ ನಮ್ಮ ಸಂಸ್ಥೆ ಸ್ವಸ್ಥರವಾಗಿ ಸಪೋರ್ಟ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳು